ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಬೇಕಾಗಿರೋದು ಸೊ ಮನೆ ಮದ್ದು ಭಾಗವಾಗಿ ಹೃದಯಘಾತಕ್ಕೆ ಆಕುಪ್ರೆಷರ್. ಸ್ನೇಹಿತರೆ, ಈ ಹೃದಯಘಾತಕ್ಕೆ ಅಂದ್ರೆ ಈ ಹೃದಯ ಅನ್ನೋದು ತೊಂದರೆ ಆಗೋದು, ಅದಕ್ಕೂ ಹೃದಯಘಾತ ಆಗೋದು ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗೋದು, ಇದೆಲ್ಲ ನಾವು ನೋಡ್ತಾ ಇರ್ತೀವಿ, ತುಂಬಾ ಹೆಚ್ಚಾಗಿ ನೋಡ್ತಾ ಇರ್ತೀವಿ ಸ್ನೇಹಿತರೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಡಕ್ಕೆ, ಅದ್ಭುತವಾದ ಜ್ಞಾನ ತಿಳ್ಕೊಂಡು ಅದನ್ನ ನಾವು ಪಾಲನೆ ಮಾಡಿದ್ರೆ ಈ ಹೃದಯಘಾತ ಆಗಿರೋರು ಹೃದಯಘಾತ ಆಗಿರುವಾಗ ಏನ್ ಮಾಡ್ಬೇಕು, ಅದು ಆಗಿದೆ ಅದು ಆಗಿದ್ರೆ ಏನ್ ಮಾಡ್ಬೇಕು, ಆಗ್ಬಾರ್ದಂದ್ರೆ ಏನ್ ಮಾಡ್ಬೇಕು, ಸೊ ಇದನ್ನೆಲ್ಲ ನಾವು ತಿಳ್ಕೊಳಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ಈಗ ಮೊದಲನೇ ಒಂದು ವಾಕ್ಯ ಇದೆ ಸ್ನೇಹಿತರೆ, ಅದ್ಭುತವಾದ ವಾಕ್ಯ. ಯಾರು ಹೇಳ್ಕೊಟ್ಟಿರೋದು ಇದು ಅಂದ್ರೆ ದೇವಿ ಶೆಟ್ಟಿ, ಡಾಕ್ಟರ್ ದೇವಿ ಶೆಟ್ಟಿ, ಹಾರ್ಟ್ ಸ್ಪೆಷಲಿಸ್ಟ್ ಇವರು. ನಾರಾಯಣ ಹೃದಯಾಲಯ ಅಂತ ಎಲೆಕ್ಟ್ರಾನ್ ಸಿಟಿ ರೋಡ್ ಅಲ್ಲಿ ಇದೆ, ನಿಮ್ಗೆ ಗೊತ್ತಿರೋ ವಿಷಯ, ಬ್ಯಾಂಗ್ಳೂರಲ್ಲಿ. ಸೊ ಅವ್ರು ಹೇಳುವಂತ ಒಂದು ಅದ್ಭುತವಾದ ವಾಕ್ಯ ನಾನು ಹೇಳ್ತೀನಿ. ಏನ್ ಹೇಳ್ತಾರೆ ಗೊತ್ತಾ, ಅದು ನಿಮ್ಮ ಅಂದ್ರೆ ನಿಮ್ಮ ಜೀವನದಲ್ಲಿ ನಿಮ್ಮ ಜೀವನದಲ್ಲಿ ನಿಮ್ಮ 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 ಮನಸ್ತತ್ವನು ನಿಮ್ಮ ಮನಸ್ತತ್ವನು ಹೇಗೆ ಬದಲಾಯಿಸ್ಕೋಬೇಕಂದ್ರೆ ಸ್ನೇಹಿತರೆ, ಹೇಗೆ ಬದಲಾಯಿಸ್ಕೋಬೇಕಂದ್ರೆ ಯಾವುದೇ ನೀವು ಮಾಡಿದ್ರು ಪ್ರತಿ ಒಂದರಲ್ಲಿ ಸ್ವಚ್ಛತೆ ಇರಬೇಕು ಅಂತ ನೀವು ಭಾವಿಸಬಾರ್ದು. ಅಂದ್ರೆ ತುಂಬಾ ಹೆಚ್ಚು ಸರಿ ಏನ್ ಮಾಡ್ತೀವಿ ಗೊತ್ತಾ, ನಾವು ಪ್ರತಿಯೊಂದು ನಾವು ಯಾವುದೇ ಮಾಡ್ತೀವಲ್ಲ ಅದು ಮಾಡುವಾಗ ಅದರಲ್ಲಿ ಸ್ವಚ್ಛತೆ ಇರಬೇಕು. ಅಂದ್ರೆ ಅದು ಒಂಥರ ಹೇಗಿರ್ತದೆ ಅಂದ್ರೆ ನಮ್ಮ ನಮ್ಮ ಭಾವನೆ ಹೇಗಿರ್ತದೆ ಅಂದ್ರೆ, ಆ ಸ್ವಚ್ಛತೆ ಇಲ್ಲ ಅಂದ್ರೆ ಏನೋ ತೊಂದರೆ ಆಗಿದೆ ಅಂತ. ಅಂದ್ರೆ ಜೀವನದ ಬಗ್ಗೆ ನಮ್ಮ ಮನೋಭಾವನೆ ಇರ್ತದೆ, ಅದು ಬದಲಾಯಿಸ್ಕೋಬೇಕು. ಜೀವನದಲ್ಲಿ ಎಲ್ಲದರಲ್ಲಿ ಪರಿಪೂರ್ಣತವಾಗಿ ನೋಡ್ಕೋಬಾರ್ದು, ಪರಿಪೂರ್ಣತೆ ಇರಬೇಕಂತ ನೋಡ್ಕೋಬಾರ್ದು, ಸ್ವಚ್ಛತೆ ಇರಬೇಕಂತ ನೋಡ್ಕೋಬಾರ್ದು. ಇದು ನಿಮ್ಮ ಹೃದಯ ಮೇಲಿನ ಏನಾಗತ್ತೆ, ಒತ್ತಡ ಅನ್ನೋದು ಮಾಡ್ತಾ ಇರ್ತದೆ. ಇದನ್ನು ಖಂಡಿತವಾಗಿ ನಾವು ಪಾಲನೆ ಮಾಡ್ಬೇಕು ಸ್ನೇಹಿತರೆ. ಏನಂತದ್ದು, ಜೀವನದಲ್ಲಿ ಪ್ರತಿ ಒಂದು ವಿಷಯದಲ್ಲಿ ಎಲ್ಲದರಲ್ಲೂ ಪರಿಪೂರ್ಣತನು ನೋಡಕೋಗಬಾರ್ದು. ಅದು ನೋಡಕ್ ಹೋದ್ರೆ ಯಾವ್ದು ಪರಿಪೂರ್ಣತೆ ಇಲ್ಲ, ನಾವೆಲ್ಲ ಪರಿಪೂರ್ಣ ಒಂದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅಷ್ಟೇ. ಈ ಪರಿಪೂರ್ಣತೆ ಇರಬೇಕಂತ ಏನಿಲ್ಲ, ಪರಿಪೂರ್ಣತೆಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೀವಿ ಅಷ್ಟೇ ಬಿಟ್ಟು, ಪರಿಪೂರ್ಣತೆ ಇರಬೇಕು, ಇದ್ರೇನೆ ಒಳ್ಳೆಯದು, ಇಲ್ಲ ಅಂದ್ರೆ ಅದು ಕೆಟ್ಟದಂತ ಭಾವಿಸಬಾರ್ದು ಅಂತ ಹೇಳ್ತಾ ಸ್ನೇಹಿತರೆ. ಅದು ನಾವು ಪಾಲನೆ ಮಾಡೋಣ. ಆ ಥರ ಪಾಲನೆ ಮಾಡಿದ್ರೆ ಏನಾಗುತ್ತೆ, ಖಂಡಿತವಾಗಿ ಒಳ್ಳೇದಾಗತ್ತೆ. ನಿಮ್ಮ ಹೃದಯಕ್ಕೂ ಭಾರ ಆಗಲ್ಲ ಅಂತ ಹೇಳೋದು, ಹೃದಯಕ್ಕೂ ಭಾರ ಆಗಲ್ಲ. ಹೃದಯಕ್ಕೆ ಭಾರ ಆದ ಯಾವಾಗ ಗೊತ್ತಾ, ಪ್ರತಿಯೊಂದರಲ್ಲಿ ಪರ್ಫೆಕ್ಷನ್ ನೋಡೋದು, ಪ್ರತಿಯೊಂದರಲ್ಲಿ ಪರಿಪೂರ್ಣತೆ ಇರಬೇಕು, ಇಲ್ಲ ಅಂದ್ರೆ ಇದು ತಪ್ಪು ಅಂತ ಒಂಥರ ನಾವು ಅನ್ಕೊಂತಾ ಇರ್ತೀವಿ, ಭಾವಿಸ್ತಾ ಇರ್ತೀವಲ್ಲ, ಅದೆಲ್ಲ ಮಾಡಬಾರ್ದು, ಮಾಡಕ್ ಹೋಗಬಾರ್ದು. ಆ ಥರ ಮಾಡಿದ್ರೇನೆ ನಿಮ್ಮ ಹೃದಯ ಮೇಲೆ ಭಾರ ಹೆಚ್ಚಾಗತ್ತೆ. ಭಾರ ಹೆಚ್ಚಾಗಿದ್ರೆ ಅದು ಯಾವ್ದು ಕಾರಣ ಆಗತ್ತೆ ಗೊತ್ತಾ, ಈ ಹಾರ್ಟ್ ಅಟ್ಯಾಕ್ ಕಾರಣ ಆಗ್ತಾ ಇರ್ತದೆ, ಹೃದಯಘಾತ ಕಾರಣ ಆಗ್ತಾ ಇರ್ತದೆ ಅಂತ ಹೇಳ್ತಾ, ಇದು ಮೊದಲನೇ ವಾಕ್ಯ ನಾವು ಅರ್ಥ ಮಾಡ್ಕೋಬೇಕು. ಈಗ ನೆಕ್ಸ್ಟ್ ಏನಂದ್ರೆ ಸ್ನೇಹಿತರೆ, ಅದ್ಭುತವಾದ ಮಾಹಿತಿ ಯಾವ್ದ್ರ ಬಗ್ಗೆ, ಹೃದಯ ಬಗ್ಗೆ ಅದ್ಭುತವಾದ ಮಾಹಿತಿ ಹೇಳ್ತೀನಿ, ದಯವಿಟ್ಟು ಗಮನಿಸ್ಕೊಳ್ಳಿ ಸ್ನೇಹಿತರೆ. ನಮ್ಮ ದೇಹದಲ್ಲಿ ಈ ಹೃದಯ ಅನ್ನೋದು ಒಂದು ಪ್ರಧಾನ ಅಂಗ, ಯಾವುದು ಗೊತ್ತಾ, ಅದು ಯಾವುದರಲ್ಲಿ, ಈ ರಕ್ತ ಪರಿಚಲನಾ ವ್ಯವಸ್ಥೆಯಲ್ಲಿ ಹೃದಯ ಅನ್ನೋದು ಪ್ರಧಾನ ಭಾಗ, ಅರ್ಥ ಮಾಡ್ಕೊಳ್ಳಿ. ಇದು ಏನ್ ಮಾಡ್ತಾ ಇರ್ತದೆ ಅಂದ್ರೆ, ನಮ್ಮ ದೇಹದಲ್ಲಿ ಪ್ರತಿ ಒಂದು ಅವಯವಕ್ಕೆ ರಕ್ತನು ಪರಿಚಲನೆ ಮಾಡ್ತಾ ಇರ್ತದೆ, ರಕ್ತನು ಅಲ್ಲಿಗೆ ಕಲಿಸ್ತಾ ಇರ್ತದೆ. ಅಂದ್ರೆ ಇದು ರಕ್ತ ಪರಿಚಲನಲ್ಲಿ ಒಂದು ಪ್ರಧಾನ ಭಾಗ. ನಮ್ಮ ದೇಹದಲ್ಲಿ ಪ್ರತಿ ಅಂಗಕ್ಕೂ ಅವಯವಕ್ಕೂ ರಕ್ತನು ಪ್ರವಾಹ ಮಾಡೋದು, ಸರಬರಾ ಮಾಡೋದು ಈ ಅಂಗ, ಅಂದ್ರೆ ಈ ಹೃದಯ ಅನ್ನೋದು ತುಂಬಾ ಸಹಾಯ ಆಗ್ತಾ ಇರ್ತದೆ ಸ್ನೇಹಿತರೆ. ಪ್ರತಿ ಅವಯವಕ್ಕೂ ಈ ರಕ್ತ ಸರಬರಾ ಆಗ್ತಾ ಇರ್ತದೆ, ಪ್ರವಾಹ ಮಾಡ್ತಾ ಇರ್ತದೆ. ಅದ್ರ ಜೊತೆಗೆ ಏನ್ ಹೋಗ್ತದೆ ಗೊತ್ತಾ, ಆ ಜೊತೆಗೆ ಒಂದು ಪ್ರತಿ ಅಂಗಕ್ಕೆ, ಅಂಗದಲ್ಲಿರುವಂತ ಪ್ರತಿ ಸೆಲ್ ಅಂದ್ರೆ ಪ್ರತಿ ಜೀವಕೋಶಕ್ಕೂ ಈ ರಕ್ತ ತಲುಪಿಸ್ತಾ ಇರ್ತದೆ. ಯಾವ್ದು ಮುಖಾಂತರ ಅಂದ್ರೆ, ಈ ಹೃದಯನೇ ಪಂಪ್ ಮಾಡ್ತಾ ಇರ್ತದೆ. ಆವಾಗ ಆ ರಕ್ತ ಮುಖಾಂತರ ಏನೇನು ಪ್ರತಿ ಜೀವಕೋಶಕ್ಕೆ ಸೇರುತ್ತದೆ ಅಂದ್ರೆ, ಒಂದು ಒಳ್ಳೆಯ ಆಕ್ಸಿಜನು, ಇನ್ನೊಂದು ಅದಕ್ಕೆ ಬೇಕಾಗಿರುವಂತ ಇತ್ಯಾದಿ ಪೋಷಕಾಂಶಗಳು ಸ್ನೇಹಿತರೆ. ಪೋಷಕಾಂಶಗಳು ಆಕ್ಸಿಜನ್ ಅತಿ ಹೆಚ್ಚು ಪರಿಣಾಮದಲ್ಲಿ ಪ್ರತಿ ಜೀವಕೋಶಕ್ಕೂ ಸೇರಿಸೋದು ಯಾವ್ದಪ್ಪ ಅಂದ್ರೆ, ಈ ಹೃದಯ. ಈ ಹೃದಯ ಪಂಪ್ ಮಾಡಿದ್ರೇನೆ ಅದು ಪ್ರತಿ ಜೀವಕೋಶಕ್ಕೆ ಹೋಗೋದು. ಅವಾಗ ಪ್ರತಿ ಅವಯವ, ಪ್ರತಿ ಜೀವಕೋಶ ಆರೋಗ್ಯವಂತವಾಗಿದ್ರೆ ಯಾವುದೇ ಹೃದಯ ತೊಂದರೆಗಳು ಬರಲ್ಲ, ಯಾವುದೇ ಅನಾರೋಗ್ಯ ಆಗಲ್ಲ ಸ್ನೇಹಿತರೆ. ಆದ್ರೆ ಈ ರಕ್ತ ಪರಿಚಲನಾ ಅನ್ನೋದು ಅಂದ್ರೆ, ಈ ಸರ್ಕ್ಯುಲೇಷನ್ ಸಿಸ್ಟಮ್ ಇದೆ, ಇದು ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಹೇಳ್ತೀವಿ ನಾವು, ಅಂದ್ರೆ ರಕ್ತ ಪರಿಚಲನಾ ಸಿಸ್ಟಮ್ ಅಂತ ಹೇಳ್ತೀವಿ, ಪರಿಚಲನಾ ವ್ಯವಸ್ಥೆ ಅಂತ ಹೇಳ್ತೀವಿ. ಇದು ಎರಡು ವಿಧಗಳಿದೆ ಸ್ನೇಹಿತರೆ. ಒಂದು ಈ ಪುಲ್ಮನರಿ ಸರ್ಕ್ಯುಲೇಷನ್ ಅಂತ ಹೇಳ್ತೀವಿ. ಪುಲ್ಮನರಿ ಸರ್ಕ್ಯುಲೇಷನ್ ಅಂದ್ರೆ ಏನು, ಶ್ವಾಸಕೋಶಗಳ ಅಂದ್ರೆ ಶ್ವಾಸಕೋಶದ ಪರಿಚಲನಾ ವ್ಯವಸ್ಥೆ ಅಂತ ಹೇಳ್ತೀವಿ ಸ್ನೇಹಿತರೆ. ಇದೇನ್ ಮಾಡುತ್ತೆ ಗೊತ್ತಾ, ನೇರವಾಗಿ ಹೃದಯದಿಂದ ಲಂಗ್ಸ್ ಬರುತ್ತೆ ರಕ್ತ. ಹೃದಯ ಅಂದ್ರೆ ಹೃದಯದಿಂದ ಎಲ್ಲಿಗೆ ಬರುತ್ತೆ, ಶ್ವಾಸಕೋಶಗಳು ಬರ್ತದೆ, ಆ ರಕ್ತ ಬರುತ್ತೆ ಅಲ್ಲಿ ಶುದ್ಧವಾಗಿ, ಮತ್ತೆ ಹೃದಯ ಮತ್ತೆ ಲಂಗ್ಸ್ ಇಂದ ತಿರ್ಗಾ ವಾಪಸ್ಸು ಎಲ್ಲಿಗೆ ಹೋಗತ್ತೆ, ಈ ಹೃದಯಕ್ಕೆ ಹೋಗತ್ತೆ. ಈ ವ್ಯವಸ್ಥೆಯನ್ನು, ಈ ರಕ್ತ ಪರಿಚಲನಾ ವ್ಯವಸ್ಥೆಯನ್ನು ನಾವು ಏನ್ ಹೇಳ್ತೀವಿ, ಪುಲ್ಮನರಿ ಸರ್ಕ್ಯುಲೇಷನ್ ಅಂದ್ರೆ ಶ್ವಾಸಕೋಶದ ರಕ್ತ ಪರಿಚಲನಾ ವ್ಯವಸ್ಥೆ ಅಂತ ಹೇಳ್ತೀವಿ ಸ್ನೇಹಿತರೆ. ಎರಡನೇದು ಸಿಸ್ಟಮಿಕ್ ಸರ್ಕ್ಯುಲೇಷನ್.
ಸಿಸ್ಟಮಿಕ್ ಸರ್ಕ್ಯುಲೇಷನ್ ಅಂದ್ರೆ ಏನು ಅಂದ್ರೆ ವ್ಯವಸ್ಥಿತ ರಕ್ತ ಪರಿಚಲನ ಅಂತ ಹೇಳ್ತೀನಿ. ಅಂದ್ರೆ ಇದೇನು ಗೊತ್ತಾ, ಇದು ನಾರ್ಮಲ್ ಸರ್ಕ್ಯುಲೇಷನ್ ಸೈಕಲ್. ಯಾವ ತರ, ಇದು ಪ್ರತಿ ಒಂದು ಅವಯವಕ್ಕೆ, ಹೃದಯದಿಂದ ಪ್ರತಿ ಒಂದು ಅವಯವಕ್ಕೂ ರಕ್ತ ಹೇಗೆ ಹೇಗೆ ಪ್ರವಾಹ ಆಗುತ್ತೋ, ಮತ್ತೆ ಪ್ರತಿ ಅವಯವದಿಂದ ಮತ್ತೆ ಆ ರಕ್ತ ವಾಪಸ್ ಬರುತ್ತೆ, ಎಲ್ಲಿಗೆ, ಹೃದಯಕ್ಕೆ ಬರುತ್ತೆ ಮತ್ತೆ, ಅಲ್ವಾ. ಈ ವ್ಯವಸ್ಥೆಯನ್ನು ನಾವೇನ್ ಹೇಳ್ತೀವಿ, ಸಿಸ್ಟಮಿಕ್ ಸರ್ಕ್ಯುಲೇಷನ್ ಅಂದ್ರೆ ಈ ಒಂಥರ ಹೇಳ್ಬೇಕಂದ್ರೆ ಈ ವ್ಯವಸ್ಥೀಕರ ರಕ್ತ ಪರಿಚಲನಾ ವ್ಯವಸ್ಥೆ ಅಂತ ಹೇಳ್ತಿದ್ರೆ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು, ಪ್ರತಿ ಸರಿ ಪ್ರತಿ ಸಮಯದಲ್ಲಿ ಏನಾಗುತ್ತೆ ಸ್ನೇಹಿತರೆ, ನಮ್ಮ ಹೃದಯಕ್ಕೆ ಬ್ರೈನ್ನಿಂದ ಒಂದು ಮೆಸೇಜ್ ಬರುತ್ತೆ. ಏನ್ ಮೆಸೇಜ್ ಬರುತ್ತೆ ಅಂದ್ರೆ, ರಕ್ತ ಈ ರಕ್ತವನ್ನು ಪಂಪ್ ಮಾಡಕ್ಕೆ, ಅಂದ್ರೆ ಆ ಸಲಹಾ, ಆ ಸಜೆಷನು, ಆ ಮೆಸೇಜ್ ಅಂದ್ರೆ ಆ ಸಮಾಚಾರ ಎಲ್ಲಿಂದ ಬರುತ್ತೆ, ಬ್ರೈನಿಂದ ಹೃದಯಕ್ಕೆ ಬರುತ್ತೆ. ಹೇಗೆ ಅಂತ ನೋಡಿ, ಈಗ ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಒಂದು ವ್ಯಕ್ತಿ ನಿದ್ದೆ ಮಾಡ್ತಾ ಇದ್ದ ಅಂತ ಇಟ್ಕೊಳ್ಳಿ, ಅಂದ್ರೆ ರೆಸ್ಟ್ ಅಲ್ಲಿ ಇದ್ದಾರೆ, ಅವ್ರಿಗೆ ಎಷ್ಟು ರಕ್ತ ಬೇಕು, ಯಾವ ಅವಯಕ್ಕೆ ಎಷ್ಟು ರಕ್ತ ಬೇಕು ಅನ್ನೋದು, ಯಾವ ಅವಯಕ್ಕೆ ಅಂಗಕ್ಕೆ ಎಷ್ಟು ರಕ್ತ ಬೇಕು, ಎಷ್ಟು ರಕ್ತನ ಪಂಪ್ ಮಾಡ್ಬೇಕಂತ ಹೃದಯಕ್ಕೆ ಸಲಹಾ ಕೊಡೋದು ಯಾರು ಗೊತ್ತಾ, ಬ್ರೈನ್ ಕೊಡತ್ತೆ. ಅದು ಕೊಟ್ಟಿದ ಮೇಲೆ ಆ ಸಮಾಚಾರ ಪ್ರಕಾರ ಏನ್ ಮಾಡತ್ತೆ, ಈ ರಕ್ತವನ್ನು ನಮ್ಮ ಹಾರ್ಟ್, ಹೃದಯ ಆ ಅಂಗಗಳಿಗೆ ಕಲಿಸಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಕಲಿಸ್ತದೆ. ಯಾಕಂದ್ರೆ ಅವರು ನಿದ್ದೆ ಮಾಡ್ತಾ ಇದ್ದಾರೆ ಅಲ್ವಾ, ಅವರು ಫಿಸಿಕಲ್ ಆಕ್ಟಿವಿಟಿ ಏನು ಮಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ, ಎಚ್ಚರಿಕೆಯಾಗಿದ್ದಾನೆ, ಯಾವುದೋ ಕೆಲಸ ಮಾಡ್ತಾ ಇದ್ದಾನೆ, ಆ ಹೆಚ್ಚು ಕೆಲಸ ಮಾಡುವಾಗ ಅಂದ್ರೆ ಅವನು ಏನೋ ಒಂದು ಕೆಲಸದಲ್ಲಿ ತೊಡಗಿಸಿಕೊಂಡುವಾಗ, ಅವಾಗ ಏನಾಗುತ್ತೆ, ಬ್ರೈನ್ ಒಂದು ಮೆಸೇಜ್ ಕೊಡುತ್ತೆ, ಸಮಾಚಾರ ಕೊಡುತ್ತೆ, ಯಾವುದಕ್ಕೆ, ಆ ಹೃದಯಕ್ಕೆ. ಏನಂತ, ಈಗ ಹೆಚ್ಚು ರಕ್ತ ಕಲಿಸಿ, ಅವಯವಗಳಿಗೆ ಹೆಚ್ಚು ರಕ್ತ ಕಲಿಸಿ, ಯಾಕಂದ್ರೆ ಅಲ್ಲಿ ಹೆಚ್ಚು ಪೋಷಕಾಂಶಗಳು ಬೇಕು, ಹೆಚ್ಚು ಆಕ್ಸಿಜನ್ ಬೇಕು, ಅದು ಕಲಿಸ್ಕೊಡಿ ಅಂತ ಕೊಡ್ತಾ ಇರ್ತದೆ ಸ್ನೇಹಿತರೆ. ಸೊ ಈ ರೀತಿಯಲ್ಲಿ ಆಗ್ತಾ ಇರುವಂತ ವ್ಯವಸ್ಥೆ ಸ್ನೇಹಿತರೆ, ಇದೆಲ್ಲ ಇದು ಸಿಸ್ಟಮಿಕ್ ಸರ್ಕ್ಯುಲೇಷನ್ ಅಂತ ನಾವು ಹೇಳ್ತಾ ಇರ್ತೀವಿ. ಮತ್ತೆ ಇದು ಆಗ್ತಾ ಇರುವಾಗ ಯಾವುದೇ ರೀತಿಯಲ್ಲಿ ಈ ಸರ್ಕ್ಯುಲೇಷನ್ ಅಂದ್ರೆ ಈ ರಕ್ತ ಪರಿಚಲನೆ ಸರಿಯಾಗಿ ಆಗಿಲ್ಲ ಅಂದ್ರೆ, ಹೃದಯ ತೊಂದರೆ ಏನು ಆಗಿದೆ, ಹೃದಯ ಈ ಹೃದಯದಿಂದ ಈ ಕಂಡರ್ಗಳು ಅಂದ್ರೆ ಹೃದಯಕ್ಕೆ ಇರುವಂತ ಸ್ನಾಯುಗಳು ಏನೋ ತೊಂದರೆ ಆಗಿದೆ, ಆ ಹೃದಯ ಕೆಲಸ ಮಾಡೋದ್ರಲ್ಲಿ ಸ್ವಲ್ಪ ತೊಂದರೆ ಆದ್ರೆ ಈ ರಕ್ತ ಪರಿಚಲನೆ ಸರಿಯಾಗಿ ಆಗಲ್ಲ, ಅವಾಗ ಏನಾಗುತ್ತೆ ಅಂದ್ರೆ ಸ್ನೇಹಿತರೆ, ನಿಮ್ಗೆ ಈ ಹೃದಯ ತೊಂದರೆಗಳು ಶುರು ಆಗ್ತದೆ ಸ್ನೇಹಿತರೆ. ಅಂದ್ರೆ ಈ ರಕ್ತ ಪರಿಚಲನೆ ಸರಿಯಾಗಿ ಆಗ್ತಾ ಇಲ್ಲ, ಎಲ್ಲೋ ಒಂದು ಕಡೆ ಏನೋ ತೊಂದರೆ ಆಗಿದೆ ಅಂದ್ರೆ, ಈ ರಕ್ತ ಪರಿಚಲನದಲ್ಲಿ ಏನೇ ತೊಂದರೆ ಆಗಿದ್ರು ಖಂಡಿತವಾಗಿ ಹೃದಯಕ್ಕೆ ತೊಂದರೆ ಆಗೇ ಆಗ್ತದೆ. ಅವಾಗ ನಮ್ಗೆ ಉತ್ಪನ್ನ ಆಗುವಂತ ಈ ಹೃದಯ ತೊಂದರೆಗಳು, ಹೃದಯ ರೋಗಗಳು, ಹೇಳ್ಬೇಕಂದ್ರೆ ಹಾರ್ಟ್ ಅಟ್ಯಾಕ್ ಮೊದಲಿನಾಗಿ ಇಂಥದೆಲ್ಲ ಆಗ್ತಾ ಇರ್ತದೆ ಸ್ನೇಹಿತರೆ. ಇದನ್ನು ಈ ತರ ನಾವು ಅಂದ್ರೆ ಒಂದು ಹೃದಯದ ಬಗ್ಗೆ ಇಷ್ಟು ಮಾಹಿತಿ ಇದೆ, ಇಷ್ಟು ಮಾಹಿತಿ ನಾವು ತಿಳ್ಕೊಂಡಿದ್ರೆ ನಮ್ಗೆ ಅರ್ಥ ಆಗೋ ಸ್ನೇಹಿತರೆ. ಆಮೇಲೆ ಇದೆಲ್ಲ ಏನು ಕಾರಣ ಆಗ್ತಾ ಇರ್ತದೆ, ಹೃದಯಾಘಾತಕ್ಕೆ ಕಾರಣ ಆಗ್ತಾ ಇರ್ತದೆ. ಮತ್ತೆ ಹೃದಯಾಘಾತ ಆಗೋದು ಹೇಗೆ ಅಂತ ನೋಡ್ಕೊಳ್ಳೋಣ ಸ್ನೇಹಿತರೆ. ಈಗ ಸ್ನೇಹಿತರೆ, ಈ ಹೃದಯ ಅನ್ನೋದು ನಮ್ಮ ದೇಹದಲ್ಲಿ ಏನು ಗೊತ್ತಾ, ಒಂದು ಸ್ನಾಯು ಅಂತ ಹೇಳ್ಬೋದು, ಒಂದು ಮಜಲ್ ಅಂತ ಹೇಳ್ಬೋದು. ಹೇಳ್ಬೇಕಂದ್ರೆ ಈ ಮಜಲು ಸ್ನೇಹಿತರೆ, ಇದಕ್ಕೆ ಏನ್ ಬೇಕಾಗಿದೆ ಗೊತ್ತಾ, ಇದಕ್ಕೆ ಬೇಕಾಗಿರುವಂಥದ್ದು ಅದ್ಭುತವಾದ, ಶ್ರೇಷ್ಠವಾದ, ಸ್ವಚ್ಛವಾದ ಆಕ್ಸಿಜನ್ ಬೇಕು ಸ್ನೇಹಿತರೆ. ಇದು ಕೆಲಸ ಮಾಡ್ಬೇಕಂದ್ರೆ ಅದ್ಭುತವಾದ, ಅದು ಎಲ್ಲಿಂದ ಬರುತ್ತೆ, ರಕ್ತದಿಂದನೇ ಬರಬೇಕು. ಯಾವುದೇ ರೀತಿಯಲ್ಲಿ ನಾವು ಶ್ವಾಸ ಮಾಡುವಂತ, ನಾವು ತಗೊಳ್ಳುವಂತ ಆಕ್ಸಿಜನ್ ಮಾಲಿನ್ಯವಾಗಿದ್ರೆ, ಆ ಸ್ವಚ್ಛವಾದ ಆಕ್ಸಿಜನ್ ಹೋಗ್ತಾ ಇಲ್ಲ ಅಂದ್ರೆ ಯಾವುದಕ್ಕೆ, ಈ ಹೃದಯಕ್ಕೆ ಹೋಗೋದು ಹೇಗೆ ಹೋಗುತ್ತೆ, ಆರ್ಟರೀಸ್ ಅಂತ ಹೇಳ್ತೇವೆ, ಕೊರೋನರಿ ಆರ್ಟರೀಸ್ ಏನ್ ಹೇಳ್ತೀವಿ ನಾವು, ಕೊರೋನರಿ ಆರ್ಟರೀಸ್ ಅಂತ ಹೇಳ್ತೀವಿ. ಆ ಕೊರೋನರಿ ಆರ್ಟರೀಸ್ ಅಂತ ಏನಿದೆಯೋ, ಅದ್ರ ಮುಖಾಂತರ ಈ ನೇರವಾಗಿ ಹೃದಯಕ್ಕೆ ಈ ಆಕ್ಸಿಜನ್, ಅದು ಆಕ್ಸಿಜನ್ ಸರಬರಾ ಆಗ್ತಾ ಇರ್ತದೆ. ಆ ಆಕ್ಸಿಜನ್ ಏನಾದರೂ ಕೊರತಾಗಿ, ಅದು ಸ್ವಚ್ಛವಾಗಿಲ್ಲ, ಶ್ರೇಷ್ಠವಾಗಿಲ್ಲ ಆಕ್ಸಿಜನ್ ಅಂದ್ರೆ, ಮತ್ತೆ ಅದಕ್ಕೆ ಬೇಕಾಗಿರುವಂತ ಪೋಷಕಾಂಶಗಳು, ಆ ಹೃದಯಕ್ಕೆ ಬೇಕಾಗಿರುವಂತ ಪೋಷಕಾಂಶ ಸರಿಯಾದ ರೀತಿಯಲ್ಲಿ ರಕ್ತದಿಂದ ಅದಕ್ಕೂ ಸರಬರಾ ಆಗ್ತಾ ಇಲ್ಲ ಅಂದ್ರೆ, ಅವಾಗ ಆಗೋದು, ಅವಾಗ ಏನಾಗುತ್ತೆ ಗೊತ್ತಾ, ಖಂಡಿತವಾಗಿ ಸ್ನೇಹಿತರೆ, ಅವಾಗ ಆಗ್ತಾ ಇರುವಂತ ಸಮಸ್ಯೆಗಳೇ ಹೃದಯ ಸಮಸ್ಯೆಗಳಂತ ಹೇಳ್ಬೋದು ಸ್ನೇಹಿತರೆ. ಆಮೇಲೆ ಇನ್ನೊಂದೇನಂದ್ರೆ, ನಾನು ಈಗಾಗಲೇ ಹೇಳಿದ್ದೀನಿ, ಈ ನೋಡಿ, ಈ ಹೃದಯ ಏನ್ ಮಾಡುತ್ತೆ, ಪ್ರತಿ ಅವಯವಕ್ಕೆ ಈ ರಕ್ತವನ್ನು ಸರಬರಾ ಮಾಡ್ತಾ ಇರ್ತದಲ್ಲ, ಸರಬರಾ ಮಾಡುವಂತ ಈ ರಕ್ತ ನಾಳಗಳ ಹೆಸರು ಏನ್ ಗೊತ್ತಾ, ಕೊರೋನರಿ ಆರ್ಟರೀಸ್ ಅಂತ ಸ್ನೇಹಿತರೆ. ಕೊರೋನರಿ ಆರ್ಟರೀಸ್ ಅಂತ. ಈ ಕೊರೋನರಿ ಆರ್ಟರೀಸ್ ಏನಿದೆಯೋ, ಇವು ಪ್ರತಿ ಅವಯವ ಕನೆಕ್ಟ್ ಆಗಿರ್ತದೆ, ಸಂಪರ್ಕ ಹೊಂದಿರ್ತದೆ. ಮತ್ತೆ ಇದ್ರ ಒಳಗಡೆ ಏನಾಗ್ತದೆ ಅಂದ್ರೆ, ಒಂದೊಂದು ಸಾರಿ ಈಗ ಸಮಸ್ಯೆ ಹೇಗೆ ಆಗ್ತದೆ, ಸಮಸ್ಯೆ ಈ ಹೃದಯಾಘಾತ ಹೇಗೆ ಬರುತ್ತೆ ಅಂತ ನಾನು ಹೇಳಕ್ಕೆ ಒಂದು ಒಳ್ಳೆ ಅದ್ಭುತ ವಿಷಯ ಅದು, ತಿಳ್ಕೋಬೇಕು ನಾವು ಪ್ರತಿಯೊಬ್ಬರು. ಏನಾಗುತ್ತೆ ಅಂದ್ರೆ, ಈ ಕಾರ್ನರಿ ಆರ್ಟರೀಸ್ ಅಲ್ಲಿ ಸ್ನೇಹಿತರೆ, ಅವಾಗವಾಗ ನಿತ್ಯ ಜೀವನದಲ್ಲಿ ಏನಾಗುತ್ತೆ, ಈ ಕೊಬ್ಬು ಅಂಶ ಸೇರ್ಕೊತದೆ. ಅಂದ್ರೆ ಹೆಚ್ಚು ಡಯಾಬಿಟಿಸ್ ಇರೋರಿಗೆ, ಹೈ ಬಿ ಪಿ ಬರ್ತಾ ಇರೋಂತ ವ್ಯಕ್ತಿಗಳಿಗೆ ನೀವು ನೋಡ್ತಾ ಇರ್ತೀರಲ್ಲ, ಈ ಇದ್ರ ಒಳಗಡೆ ಈ ಆರ್ಟರೀಸ್ ಒಳಗಡೆ ಏನಾಗುತ್ತೆ, ಹೆಚ್ಚು ಕೊಬ್ಬಿನಾಂಶ ಇರೋದು, ಅಲ್ಲಿ ಕ್ಯಾಲ್ಸಿಯಮು, ಪ್ರೋಟೀನ್ಸು ಮತ್ತೆ ಇತ್ಯಾದಿ ಬೇರೆ ಬೇರೆ ಇನ್ಫ್ಲಮೇಟರಿ
ಜೀವಕೋಶಗಳು ಯಾವುದೇ ಇರಲಿ ಅವೆಲ್ಲನೂ ಅದ್ರ ಒಳಗಡೆ ಡಿಪಾಸಿಟ್ ಆಗ್ತದೆ ಸ್ನೇಹಿತರೆ. ಎಲ್ಲಿ ಡಿಪಾಸಿಟ್ ಆಗುತ್ತೆ? ಈ ಆರ್ಟರೀಸ್ ಗೋಡಗಳಿಗೆ ಒಳಗಡೆ, ಅಂದ್ರೆ ಈ ರಕ್ತನಾಳ ಗೋಡಗಳಿಗೆ ಅಂಟುಕೊಂಡಿರ್ತದೆ ಇವೆಲ್ಲ. ಅಂದ್ರೆ ಈ ಹೇಳ್ಬೇಕಂದ್ರೆ ಈ ಕೆಟ್ಟ ಕೊಲೆಸ್ಟ್ರಾಲ್ ಅಂತ ಹಿಂದಿನ ಕ್ಲಾಸ್ ಅಲ್ಲಿ ತಿಳ್ಕೊಂಡಿದ್ವಲ್ಲ, LDL VDL ಇದೆಲ್ಲಾನು ಹೋಗಿ ಅಲ್ಲಿ ಡಿಪಾಸಿಟ್ ಆಗುತ್ತೆ ಸ್ನೇಹಿತರೆ. ಅಂದ್ರೆ ಅಲ್ಲಿ ಸಂಗ್ರಹನಾಗಿ ಆ ರಕ್ತನಾಳ ಒಳಗಡೆ ಇದು ಯಾವಾಗ ಗೋಡಗಳಿಗೆ ಅಂಟ್ಕೊಂಡಿರ್ತದೋ ರಕ್ತನಾಳಗಳು ಸಣ್ಣದಾಗತ್ತೆ. ಸಣ್ಣದಾಗಿದೆ ಅಂದ್ರೆ ಅರ್ಥ ಏನು? ನಾವು ಅರ್ಥ ಮಾಡ್ಕೋಬೇಕಾಗಿದ್ದು ಈ ರಕ್ತ ಅನ್ನೋದು ಪ್ರವಾಹಕ್ಕೆ ಅಡ್ಡ ಬರುತ್ತೆ, ಆ ರಕ್ತ ಸರಿಯಾಗಿ ಪ್ರವಾಹ ಆಗಲ್ಲ, ಸರಿಯಾದ ರೀತಿಯಲ್ಲಿ ಸರಿಯಾದ ಪರಿಣಾಮದಲ್ಲಿ ರಕ್ತ ಹೃದಯಕ್ಕೆ ಹೋಗಲ್ಲ. ಆವಾಗ ಸ್ಲೋ ಆಗಿ ನಿಧಾನವಾಗಿ ಏನಾಗುತ್ತೆ ಸ್ನೇಹಿತರೆ, ಈ ರಕ್ತನಾಳ ಒಳಗಡೆ ರಕ್ತ ಅನ್ನೋದು ಹೆಪ್ಪುಗಟ್ಟಾಗತ್ತೆ, ಅಂದ್ರೆ ಒಂಥರ ಕ್ಲಾಟ್ಸ್ ಬರುತ್ತೆ, ರಕ್ತ ಕ್ಲಾಟ್ಸ್ ತಯಾರಾಗತ್ತೆ. ಈ ರಕ್ತದ ಬ್ಲಡ್ ಕ್ಲಾಟ್ಸ್ ಯಾವಾಗ ಈ ಹೆಪ್ಪುಗಟ್ಟಾಗತ್ತೋ ತಯಾರಾಗತ್ತೋ ಸ್ನೇಹಿತರೆ, ನಿಧಾನವಾಗಿ ಏನ್ ಗೊತ್ತಾ, ಈ ಹೃದಯಕ್ಕೆ ಬರುವಂಥದ್ದು, ಈ ಹೃದಯಕ್ಕೆ ಬರುವಂತ ಆಕ್ಸಿಜನ್ ಕಡಿಮೆ ಆಗತ್ತೆ. ನೋಡಿ, ಈ ಆಕ್ಸಿಜನ್ ಹೃದಯಕ್ಕೆ ಹೋಗಿದೆ, ರಕ್ತದಿಂದ ಹೋಗ್ಬೇಕು. ರಕ್ತನಾಳ ಓಪನ್ ಆಗಿದ್ರೆ, ಸೊ ಸ್ಮೂತ್ ಆಗಿದ್ರೆ, ಅದರಲ್ಲಿ ಯಾವುದೇ ಈ ಬ್ಲಡ್ ಕ್ಲಾಟ್ ಇಲ್ಲ, ಒಳಗಡೆ ಇಂಥ ಕೆಲವು ಕೊಲೆಸ್ಟ್ರಾಲು ಅದೆಲ್ಲ ಅಡ್ಡ ಇರಲ್ಲ, ಅಂದ್ರೆ ನೇರವಾಗಿ ರಕ್ತ ಹೋಗುತ್ತೆ. ಆ ಹೃದಯಕ್ಕೆ ಹೋಗುವಂತ ರಕ್ತದಲ್ಲಿ ಚೆನ್ನಾಗಿ ಆಕ್ಸಿಜನ್ ಇರುತ್ತೆ, ಒಳ್ಳೆ ಆಕ್ಸಿಜನ್ ಇರುತ್ತೆ. ಅವಾಗ ಆಕ್ಸಿಜನ್ ಚೆನ್ನಾಗಿ ಹೋಗಿದ್ರೆ ಯಾವುದು ಹೃದಯ ಆರೋಗ್ಯ ಯಾವಾಗಲೂ ಚೆನ್ನಾಗಿರುತ್ತೆ, ಯಾವ ಹಾರ್ಟ್ ಅಟ್ಯಾಕ್ ಬರಲಷ್ಟೇ. ಆದ್ರೆ ಇಂಥ ಪರಿಸ್ಥಿತಿಯಲ್ಲಿ ಬ್ಲಡ್ ಕ್ಲಾಟ್ಸ್ ಯಾವಾಗ ಆಗಿ ಈ ರಕ್ತ ನಾಳಗಳು ಸಣ್ಣದಾಗುತ್ತೋ, ಈ ಆಕ್ಸಿಜನ್ ಹೋಗೋದು ಕಡಿಮೆ ಆಗ್ತಾ ಆಗ್ತಾ ಇದು ನಿಧಾನವಾಗಿ ಏನಾಗುತ್ತೆ ಸ್ನೇಹಿತರೆ, ಈ ರಕ್ತ ಈ ಹೃದಯಕ್ಕೂ ಹೃದಯದ ಈ ಮಸಲ್ಸ್ ಹೃದಯದ ಈ ಸ್ನಾಯುಗಳು ಏನಾಗುತ್ತೆ, ಅದರಲ್ಲಿರುವಂತಹ ಜೀವಕೋಶಗಳು ನಿಧಾನವಾಗಿ ಸಾವನ್ನು ಅನುಭವಿಸ್ತಾ ಇರ್ತದೆ ಸ್ನೇಹಿತರೆ, ಅಂದ್ರೆ ಸತ್ತು ಹೋಗ್ತಾ ಇರ್ತದೆ. ಆವಾಗ ಈ ಈ ಯಾವಾಗ ಜೀವಕೋಶಗಳು ಆ ಸ್ನಾಯುಗಳು ಅದಕ್ಕೆ ಸರಿಯಾದ ಆಕ್ಸಿಜನು ರಕ್ತದಿಂದ ಹೃದಯಕ್ಕೆ ಹೋಗ್ತಾ ಇಲ್ಲ, ಅಂದ್ರೆ ಹೃದಯ ಮಸಲ್ಸ್ ಹೃದಯ ಜೀವಕೋಶಗಳು ಸತ್ತು ಹೋಗ್ತದೋ, ಅದೇ ನಾವಿರೋದು ಹಾರ್ಟ್ ಅಟ್ಯಾಕ್ ಸ್ನೇಹಿತರೆ. ಅದು ಹಾರ್ಟ್ ಅಟ್ಯಾಕ್, ಅದು ಹೃದಯಘಾತ ಅಂತ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಇದು ಈ ತರ ಹೃದಯಘಾತ ಆಗ್ತಾ ಇರ್ತದೆ. ಇದು ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇನ್ನೊಬ್ರಿಗೆ ಹೇಳ್ಕೊಡಕ್ಕೆ ತುಂಬಾ ಉಪಯೋಗ ಆಗತ್ತೆ. ಇಂಥ ಅದ್ಭುತವಾದ ವಿಷಯ ತಿಳ್ಕೊಂಡಿದ್ದೀವಿ ನಾವು ಸ್ನೇಹಿತರೆ. ಆದ್ರೆ ಇದು ಹೃದಯಘಾತ ಆಗಿದೆ ಅಂತ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಏನ್ ಲಕ್ಷಣಗಳಕ್ಕೆ ಅಂದ್ರೆ, ನೋಡಿ, ನಮ್ಮ ಚೆಸ್ಟ್ ಅಲ್ಲಿ ಈ ಉದರ ಭಾಗದಲ್ಲಿ ಈ ಛಾತಿ ಛಾತಿ ಏನಿದೆಯೋ ಈ ಚೆಸ್ಟ್ ಅಲ್ಲಿ ತುಂಬಾ ಪೈನ್ ಬರುತ್ತೆ. ಈ ಮತ್ತೆ ಈ ಆರ್ಮ್ ಈ ಅಂದ್ರೆ ಈ ಕೈಯೆಲ್ಲ ನೋವು ಸ್ಟಾರ್ಟ್ ಆಗತ್ತೆ ಇಲ್ಲೆಲ್ಲ. ಯಾಕೆ ಈ ಶೋಲ್ಡರ್ಸು ಇದೆಲ್ಲ ಈ ಪ್ರಾಂತದಲ್ಲಿ ಕೈ ಕೈ ಅನ್ನೋದು ಹೇಳ್ಬೇಕಂದ್ರೆ ಈ ಎಡಗೈ ಪ್ರಧಾನವಾಗಿ ಹೆಚ್ಚು ನೋವು ಬರ್ತಾ ಇರ್ತದೆ. ಆಮೇಲೆ ಈ ಬ್ರೆಸ್ಟ್ ಬೋನ್ ಕೆಳಗಡೆನು ಸ್ವಲ್ಪ ನೋವು ಶುರು ಆಗತ್ತೆ. ಇನ್ನು ಸ್ವಲ್ಪ ಒಂಥರ ಅಸೌಕರ್ಯವಾಗಿ ಒಂಥರ ಫೀಲಿಂಗ್ ಅಂದ್ರೆ ಒಂಥರ ಪ್ರೆಷರ್ ಹೆಚ್ಚಾಗೋದು, ಒತ್ತಡ ಹೆಚ್ಚು ಅನಿಸೋದು, ಒಂಥರ ಹೆವಿಯಾಗಿ ಭಾರವಾಗಿ ಅಂತ ಅನಿಸೋದು. ಆಮೇಲೆ ಒಂಥರ ಚೋಕಿಂಗ್ ಫೀಲಿಂಗ್, ಅಂದ್ರೆ ಹೆಂಗಿರ್ತದೆ ಅಂದ್ರೆ ಒಂಥರ ಏನೋ ಗಟ್ಟಿಯಾಗಿ ಯಾರೋ ಹಿಡಿದಾಕಿದ್ದಾರೆ ಅಂತ ಒಂಥರ ಫೀಲಿಂಗ್ ಆತರ. ಮತ್ತೆ ಈ ಅಜೀರ್ಣ ಆಗೋದು ಹೆಚ್ಚಾಗಿ, ಇನ್ನೊಂದು ಬೆವರು, ಭಯಂಕರ ಬೆವರು ಬರ್ತಾ ಇರ್ತದೆ, ಭಯಾನಕ ತೀವ್ರವಾದ ಬೆವರು ಬರ್ತಾ ಇರ್ತದೆ. ಇನ್ನೊಂದು ಒಂಥರ ವಾಮಿಟಿಂಗ್ ಫೀಲಿಂಗು, ಇನ್ನು ಹೇಳ್ಬೇಕಂದ್ರೆ ಒಂಥರ ಅಪಸ್ಮಾರಕ ಸ್ಥಿತಿ ಬರುವಂತ ಅವಕಾಶ ಇರುತ್ತೆ, ಡಿಜಿನೆಸ್ ಅಂತ ಹೇಳ್ಬೋದು. ಸೊ ಈ ತರ ತುಂಬಾ ಬಲಹೀನತೆ ಆಗ್ತಾ ಇರ್ತದೆ. ಒಂಥರ ಬ್ರೀತಿಂಗ್ ಅಂದ್ರೆ ಈ ಉಸಿರಾಟ ತಗೊಂಡದೇ ಕಷ್ಟ ಆಗ್ಬಿಡ್ತದೆ ಸ್ನೇಹಿತರೆ, ಇಂಥದ್ದೆಲ್ಲ. ಮತ್ತೆ ಈ ಅನಿಯಂತ್ರಣವಾಗಿ ಹೃದಯ ಬಡಲಿಂದ ಹೃದಯ ಅನ್ನೋದು ಕಂಪನ ಆಗ್ತಾ ಇರ್ತದೆ, ಹೃದಯ ಕಂಪನಗಳು ಆಗ್ತಾ ಇರ್ತದೆ. ನೋಡಿ, ಈ ಹೃದಯ ಕಂಪನಗಳು ಒಂದು ಅನಿಯಂತ್ರಣವಾಗಿ ಆಗ್ತಾ ಇರ್ತದೆ. ಸೊ ಇಂಥದ್ದು ಇನ್ನು ಕೊನೆಯದಾಗಿ ಅಪಸ್ಮಾರಕ ಸ್ಥಿತಿನೂ ಬರುವಂತ ಅವಕಾಶ ಇದೆ ಸ್ನೇಹಿತರೆ. ಸೊ ಇಂಥದ್ದೆಲ್ಲಾನು ಆಗ್ತಾ ಇರುವಂತ ಪರಿಸ್ಥಿತಿಯಲ್ಲಿ ನಾವು ಅರ್ಥ ಮಾಡ್ಕೋಬೇಕು, ಇದು ಹೃದಯಘಾತ ಲಕ್ಷಣಗಳು, ಅಂದ್ರೆ ಹಾರ್ಟ್ ಅಟ್ಯಾಕ್ ಲಕ್ಷಣಗಳು ಸ್ನೇಹಿತರೆ. ಇದಕ್ಕೂ ಮತ್ತೆ ಟ್ರೀಟ್ಮೆಂಟ್ ಏನು, ಒಳ್ಳೆ ಟ್ರೀಟ್ಮೆಂಟ್ ಏನು ಸಿಗತ್ತೆ ಅಂದ್ರೆ, ಖಂಡಿತವಾಗಿ ಸ್ನೇಹಿತರೆ, ಯಾವುದೇ ಈ ತರ ಆಗಿದ್ರೆ ಮೊದಲನೇ 40 ನಿಮಿಷಗಳು ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಈ ಲಕ್ಷಣಗಳು ಬಂದ ತಕ್ಷಣ ಮೊದಲನೇ 40 ನಿಮಿಷಗಳು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಇದು ಬಹಳ ಬಹಳ ಇಂಪಾರ್ಟೆಂಟು, ಶ್ರೇಷ್ಠವಾದ ನಿಮಿಷಗಳು. ನಾವು ದಯವಿಟ್ಟು ಏನ್ ಮಾಡ್ಬೇಕಂದ್ರೆ, ಖಂಡಿತವಾಗಿ ಏನ್ ಪಾಲನೆ ಮಾಡ್ಬೇಕಂದ್ರೆ, ಹಾರ್ಟ್ ಇರುವಂತ ಈ ಹೃದಯ ಈ ಸ್ನಾಯುಗಳು ಇನ್ನು ಹೆಚ್ಚು ಸಾವನ್ನುಭವಿಸಬಾರ್ದು, ಹೆಚ್ಚು ಡ್ಯಾಮೇಜ್ ಆಗಬಾರ್ದು ಅಂತಂದ್ರೆ, ನಾವು ಮಾಡ್ಬೇಕಾದಂಥದ್ದು ಒಂದು ಅದ್ಭುತವಾದ ಚಿಕಿತ್ಸೆ ನಮ್ಮ ಆಕುಪ್ರೆಷರ್ ಅಲ್ಲಿ. ಅದನ್ನು ಮೊದಲನೇದಾಗಿ ನೀವು ಪಾಲನೆ ಮಾಡಿ ಸ್ನೇಹಿತರೆ. ಅಂದ್ರೆ ನಿಮ್ಗೆ ಏನಾಗತ್ತೆ ಅಂದ್ರೆ, ಈಗ ಆಗಿದೆ ಈ 40 ನಿಮಿಷಗಳು ನಾವು ಸರಿಯಾದ ಪಾಲನೆ ಮಾಡಿಲ್ಲ ಅಂದ್ರೆ ಹೃದಯ ಡ್ಯಾಮೇಜ್ ಆಗುತ್ತೆ.
ಅಂದ್ರೆ ಹಾರ್ಟ್ ಡ್ಯಾಮೇಜ್ ಆಗುತ್ತೆ. ಹಾರ್ಟ್ ಮಸಲ್ಸ್, ಹಾರ್ಟ್ ಆ ಹೃದಯದಲ್ಲಿರೋ ಒಂದು ಜೀವಕೋಶ ಸತ್ತೋದ್ರೆ ಇನ್ನು ಮನಸ್ಸು ಮನುಷ್ಯ ಅನ್ನೋದು ಜೀವನ ಉಳಿಸೋಕೆ ಸಾಧ್ಯವಿಲ್ಲ. ಅಂದ್ರೆ ಮನಸ್ಸಿನ ಜೀವನ ಹೊರಟೋಗ್ತದೆ. ಹೇಳ್ಬೇಕಂದ್ರೆ ಅವನು ಡೆತ್ ಅನುಭವಿಸ್ತಾನೆ, ಸಾವು ಅನುಭವಿಸ್ತಾನೆ. ಅದು ಆಗಬಾರ್ದಂದ್ರೆ ಮೊದಲನೇ 40 ನಿಮಿಷಗಳು ನಾನು ಈಗ ಹೇಳ್ತಾ ಇರೋಂತ ಈ ತುರ್ತು ಪಾಯಿಂಟ್, ಆಕುಪ್ರೆಷರ್ ತುರ್ತು ಪಾಯಿಂಟು, ಆಕುಪ್ರೆಷರ್ ಎಮರ್ಜೆನ್ಸಿ ಪಾಯಿಂಟು ನೀವು ಪಾಲನೆ ಮಾಡಿ. ಮೊದಲನೇದು ಅಂದ್ರೆ ಅಟ್ಲೀಸ್ಟ್ ನಿಮಗೆ ಮೆಡಿಕಲ್ ಹೆಲ್ಪ್ ಬರೋದ್ರವರೆಗೆ ಅಟ್ಲೀಸ್ಟ್, ಅಂದ್ರೆ ನೀವು ವೇಗವಂತವಾಗಿ ನೀವು ಹೋಗ್ತಾ ಇರ್ತೀರಿ. ಈಗ ಈ ತರ ಆಗಿದೆ, ನೀವು ಖಂಡಿತವಾಗಿ ಅಲೋಪತಿ ಹಾಸ್ಪಿಟಲ್ಗೆ ಹೋಗ್ತೀರಿ. ಯಾಕಂದ್ರೆ ಇದು ಒಂಥರ ತುರ್ತು ತುರ್ತು ವಿಷಯ, ಎಮರ್ಜೆನ್ಸಿ ವಿಷಯ ಅಂತ ನಿಮ್ಗೆ ಗೊತ್ತು, ಎಲ್ಲರಿಗೂ ಗೊತ್ತಿರೋ ವಿಷಯ. ಆದ್ರೆ ಅದು ಅಟ್ಲೀಸ್ಟ್ ಆ ಮೆಡಿಕಲ್ ಟ್ರೀಟ್ಮೆಂಟು ಸಹಾಯ ಬರೋವರೆಗೂ ನಮ್ಮ ಹೃದಯ ಬದುಕಬೇಕಲ್ಲ, ಜೀವಂತವಾಗಿರ್ಬೇಕಲ್ಲ. ಅದಕ್ಕೆ ಬೇಕಾಗಂಥದ್ದು ಈ ಆಕುಪ್ರೆಷರ್, ಅದ್ಭುತವಾದ ಈ ಆಕುಪ್ರೆಷರ್ ಪಾಯಿಂಟು. ನಿಮಗೆಲ್ಲ ಗೊತ್ತಿರೋದು ಇನ್ನ ಕ್ಲಾಸಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ, ಮತ್ತೆ ಒಂದ್ಸರಿ ಹೇಳ್ತೀನಿ. ದಯವಿಟ್ಟು ಅದು ಗಮನಿಸಿಕೊಂಡು ಇದು ಪಾಲನೆ ಮಾಡಿ. ಅವಾಗ ಆ ಮೊದಲನೇ 40 ನಿಮಿಷಗಳು ನಾವು ಪಾಲನೆ ಮಾಡಿದ್ರೆ ಈ ಪಾಯಿಂಟ್ ಒನ್ ನಾವು ಆಕ್ಟಿವೇಟ್ ಮಾಡುತ್ತಾ, ಸಕ್ರಿಯಗೊಳಿಸ್ತಾ, ಕ್ರಿಯಾಶೀಲಕ ಮಾಡ್ತಾ ಹೋದ್ರೆ ಅವನು ಹೃದಯ ಮತ್ತೆ ಫರ್ದರ್ ಡ್ಯಾಮೇಜ್ ಆಗಲ್ಲ, ಹೆಚ್ಚು ಡ್ಯಾಮೇಜ್ ಆಗಲ್ಲ, ಉಳಿಸ್ಕೋಬಹುದು. ಆಮೇಲೆ ಅವನು ಬದುಕಕ್ಕೆ ಮುಂದಿನ ಜೀವನ ನಡೆಸಕ್ಕೆ ಯಾವುದು ತೊಂದರೆ ಬರಲ್ಲ ಅಂತ ಹೇಳ್ತಾ ಈ ಆಕುಪ್ರೆಷರ್ ಪಾಯಿಂಟ್ ತಿಳ್ಕೊಳಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ನೋಡಿ, ಸೊ ಇದೊಂಥರ ಯಾವ ತರ ಅಂದ್ರೆ ಈ ಪಾಯಿಂಟ್ ಸ್ನೇಹಿತರೆ, ಈ ಪಾಯಿಂಟ್ ಒನ್ ನಾನು ಏನ್ ಹೇಳ್ಕೊಡ್ತೀನೋ, ಈ ಆಕುಪ್ರೆಷರ್ ಪಾಯಿಂಟ್, ತುರ್ತು ಪಾಯಿಂಟ್, ಈ ಹೃದಯ ಘಾತಕ್ಕೆ ಅದು ಯಾವ ತರ ಕೆಲಸ ಮಾಡುತ್ತೆ ಅಂದ್ರೆ, ನಿಮ್ಮ ಹೃದಯಕ್ಕೆ ಒಂಥರ ಮಸಾಜ್, ಕಾರ್ಡಿಯಾಕ್ ಮಸಾಜ್ ಅಂತ ಹೇಳ್ತೀವಿ. ಈ ಕಾರ್ಡಿಯಾಕ್ ಮಸಾಜ್ ತರ ನಿಮ್ಗೆ ಅದು ಒಂಥರ ಭಾವನೆ ಆಗ್ತದೆ ಸ್ನೇಹಿತರೆ. ಒಂಥರ ಇವು ಯಾವಾಗ ನಿಮ್ಗೆ ಹೃದಯಘಾತ ಆಗಿ ಆ ಹೃದಯ ತೊಂದರೆ, ಆ ಚೆಸ್ಟ್ ಪೇನು, ಹೃದಯದ ತುಂಬಾ ನೋವು ಅನುಭವಿಸ್ತಾ ಇರ್ತಿರೋ, ಅವಾಗ ಈ ಪಾಯಿಂಟ್ ಅನ್ನು ಸಕ್ರಿಯಗೊಳಿಸುವಾಗ ನೇರವಾಗಿ ಏನಾಗುತ್ತೆ ಅಂದ್ರೆ ಹೃದಯಕ್ಕೆ ಒಂದು ಒಳ್ಳೆ ಮಸಾಜ್, ಕಾರ್ಡಿಯಾಕ್ ಮಸಾಜ್ ಆಗುತ್ತೆ. ಆ ಪಾಯಿಂಟ್ ಈ ತರ ಇರ್ತದೆ, ನೋಡ್ಕೊಳ್ಳಿ. ಎರಡು ಕೈಯಲ್ಲಿ ಇರೋದು ಎಡಗೈಯಲ್ಲಿ ಇರ್ತದೆ, ಎಡಗೈಯಲ್ಲಿ, ಮತ್ತೆ ಈ ಕಿರುಬೆರಲಲ್ಲಿ ಈ ಕಡೆ ಈ ಉಗುರಿದೆಲ್ಲ, ಉಗುರುಕು ಈ ಕಡೆ ಈ ಪ್ರಾಂತದಲ್ಲಿ, ಓಕೆ, ಉಗುರಿದಿಲ್ಲೇ ಈ ಉಗುರಿಗೆ ಕೆಳಗೆ ಈ ಪಾಯಿಂಟ್, ಮೊದಲನೇ ಪಾಯಿಂಟು. ಅದು ಈ ಎಮರ್ಜೆನ್ಸಿ ಅಂದ್ರೆ ಹಾರ್ಟ್ ಅಟ್ಯಾಕ್ ಅಂದ್ರೆ ಹೃದಯ ಘಾತಗೆ ಎಮರ್ಜೆನ್ಸಿ ತುರ್ತು ಪಾಯಿಂಟ್ ಸ್ನೇಹಿತರೆ. ಇದನ್ನು ಸರಿಯಾದ ರೀತಿಯಲ್ಲಿ ಈ ತರ ಪ್ರೆಸ್ ಮಾಡ್ತಾ ಇರಬೇಕು 40 ನಿಮಿಷಗಳು. ಮೊದಲನೇ 40 ನಿಮಿಷಗಳು ಈ ತರ ಆಗಿದ ತಕ್ಷಣ 40 ನಿಮಿಷಗಳು ಪ್ರೆಸ್ ಮಾಡ್ತಾ ಹೋಗಿ. ಪ್ರೆಸ್ ಮಾಡ್ತಾ ಇದ್ರೆ ನೀವು ಹಾಸ್ಪಿಟಲ್ಗೆ ಹೋಗ್ತಾ ಇರ್ತೀರಿ, ಒಂದು ಕಡೆ ಒಬ್ರು ಕೈ ತಗೊಂಡು ಒಬ್ರು ಈ ತರ ಪ್ರೆಸ್ ಮಾಡ್ತಾ ಹೋಗಿ. ಅವ್ರಿಗೆ ಹೃದಯ ತೊಂದರೆ ಅಂದ್ರೆ ಹೃದಯ ಘಾತದಿಂದ ಆ ಹೃದಯನ ಕಾಪಾಡಬಹುದು ಸ್ನೇಹಿತರೆ, ಹೃದಯನ ಫರ್ದರ್ ಡ್ಯಾಮೇಜ್ ಇಂದ ಕಾಪಾಡಬಹುದು. ಇದನ್ನು ದಯವಿಟ್ಟು ಪಾಲನೆ ಮಾಡಿ. ಆಮೇಲೆ ಇನ್ನೊಂದು ಮುನ್ನೆಚ್ಚರಿಕೆ ಏನಂದ್ರೆ, ಖಂಡಿತವಾಗಿ ಇಂಥ ಹೃದಯಘಾತ ಆಗಿರುವಂತ ವ್ಯಕ್ತಿಗಳು ಸ್ನೇಹಿತರೆ, ನೀವು ಅರ್ಥ ಮಾಡ್ಕೊಳ್ಳಿ, ಯಾವುದೇ ಒತ್ತಡ ಅವರಿಗೆ ಯಾವುದೇ ಒತ್ತಡ ಕೊಡಬಾರ್ದು, ಯಾವುದೇ ಒತ್ತಡ ಕೊಡಬಾರ್ದು. ಇನ್ನೊಂದು, ಅವರು ಯಾವ ತರ ಅವ್ರ ಸುತ್ತಮುತ್ತ ಯಾವ ತರ ಜನ ಇರ್ಬೇಕಂದ್ರೆ, ಒಂದು ಆನಂದವಾಗಿ ಸ್ನೇಹಿತರೆ, ಆನಂದವಾಗ ಕ್ಷಣಗಳಿರಬೇಕು ಅಂತ ಹೇಳ್ಬೇಕಂದ್ರೆ, ಆನಂದವಾಗಿರುವಂತ ಆ ವ್ಯಕ್ತಿಗಳಿರ್ಬೇಕು ಸುತ್ತಮುತ್ತ. ಓಕೆ, ಯಾರೇ ಒಂಥರ ಅವ್ರ ಸುತ್ತಮುತ್ತ ಯಾವುದೇ ಹೆಚ್ಚು ನೀವು ಬಾಧೆ ತೋರಿಸೋದು, ಇನ್ನೊಂದು ನೋವು ತೋರಿಸೋದು ಅಂತ ಮಾಡಬಾರ್ದು, ಅಂತ ಜನ ಇರಬಾರ್ದು. ಅಂತ ಜನ ಇದ್ರೆ ಅವನು ವೇಗವಂತವಾಗಿ ಆಚೆ ಕಡೆ ಬರಕ್ ಆಗಲ್ಲ. ಈ ಹೃದಯಘಾತ ಅನ್ನೋದೇ ಹೇಳ್ತಾ ಇದ್ದಾರಲ್ಲ, ಈಗಾಗಲೇ ಹೇಳ್ಕೊಂಡಿದ್ವಿ, ನಮ್ಮ ಮನೋಭಾವನೆಗಳು ಏನಿರ್ತದೋ, ನಮ್ಮ ಮನೋಸ್ಥಿತಿ ಏನಿರ್ತದೋ, ಅದ್ರ ಮೇಲೆ ತುಂಬಾ ಆಧಾರ ಆಗುತ್ತೆ ಸ್ನೇಹಿತರೆ, ಅವ್ರು ಆಚೆ ಕಡೆ ಬರಬೇಕಂದ್ರೆ. ಅದಕ್ಕೋಸ್ಕರ ಖಂಡಿತವಾಗಿ ಇಂಥ ತೊಂದರೆಗಳು ಬಂದಿರೋರಿಗೆ ಏನ್ ಮಾಡಬೇಕು, ಅಂತ ಒತ್ತಡದಿಂದ ಆಚೆ ಕಡೆ ಕರ್ಕೊಂಡು ಬರಬೇಕು ಅಂತ. ಆದ್ರೆ ಅವ್ರು ಈಗಾಗಲೇ ಹೃದಯಘಾತ ಆಗಿದೆ, ಆ ಹೃದಯ ಒತ್ತಡದಿಂದ ಬಾಧೆ ಅನುಭವಿಸ್ತಾ ಇದ್ದಾನೆ, ನೋವು ಅನುಭವಿಸ್ತಾ ಇದ್ದಾನೆ, ಅವನಿಗೆ ಸುತ್ತಮುತ್ತ ಆನಂದವಾಗಿರುವಂತ ಒಂಥರ ಜೋಕ್ಸ್ ಹೇಳುವಂಥವ್ರು, ಮತ್ತೆ ಅವ್ನು ನಗಿಸಕ್ಕೆ ಅದು ಪ್ರಯತ್ನ ಮಾಡೋರು, ಒಂಥರ ಅವನಿಗೆ ಸ್ಮೈಲು, ಈ ಲಾಫ್ ಬರೋಂತ ಅಂತ ಅವಕಾಶ ಕೊಡುವಂತ ಜನನೇ ಆ ಸುತ್ತಮುತ್ತ ಇರಬೇಕಾಗತ್ತೆ. ಆ ಥರ ಮಾಡ್ಕೊಂಡಿದ್ರೆ ವೇಗವಂತವಾಗಿ ಹೃದಯಘಾತದಿಂದ ಆಚೆ ಕಡೆ ಬರುವಂತ ಅವಕಾಶ ಇದೆ. ಸೊ ಖಂಡಿತವಾಗಿ ಅವ್ರಿಗೆ ಗುಣ ಆಗತ್ತೆ ಅಂತ ಹೇಳ್ತಾ ಸ್ನೇಹಿತರೆ, ಇದು ನಾವು ತಿಳ್ಕೊಬೇಕಾಗಿರುವಂತ ಈ ಹೃದಯಘಾತ ಅನ್ನೋದು ಇದಕ್ಕೂ ಒಂದು ಅದ್ಭುತವಾದ ಈ ಆಕುಪ್ರೆಷರ್ ಟ್ರೀಟ್ಮೆಂಟ್ ಅನ್ನು ನಾವು ತಿಳ್ಕೊಂಡಿದ್ದೀವಿ ಸ್ನೇಹಿತರೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಸೊ ಇದು ದಯವಿಟ್ಟು ಪ್ರತಿಯೊಬ್ಬರು ಪಾಲನೆ ಮಾಡಿ. ಸೊ ಪಾಲನೆ ಮಾಡೋದು ನೀವು ಪಾಲನೆ ಮಾಡೋದು ಒಂದೇ ಅಲ್ಲ, ಸೊ ಇನ್ನೊಬ್ರಿಗೆ ಹೇಳ್ಕೊಡಿ. ಸೊ ಇದನ್ನು ತುಂಬ ಅದ್ಭುತವಾದ ಪರಿಹಾರ ಅಂತ ಹೇಳ್ತಾ ಆಕುಪ್ರೆಷರ್ ಅಲ್ಲಿ ನಾವು ನೋಡಿರೋದು ಅದ್ಭುತವಾದ ಪರಿಹಾರ ನೋಡಿದ್ವಿ. ಈಗ ಈ ಜೊತೆಗೆ ಮುದ್ರಾ ಗೊತ್ತು ನಮ್ಗೆಲ್ಲರಿಗೂ, ಅಂದ್ರೆ ಯಾವಾಗ ಹೃದಯ ಘಾತ ಆಗತ್ತೋ ಅವಾಗ ಯಾವ ತರ ಮುದ್ರ ನಾವು ಪಾಲನೆ ಮಾಡ್ಬೇಕು ಅನ್ನೋದು. ಅಪಾನ ವಾಯು ಮುದ್ರ ಅಂತ, ಮತ್ತೆ ಮೃತ ಸಂಜೀವಿನಿ ಮುದ್ರ ಅಂತ, ಹೃದಯ ಮುದ್ರ ಅಂತ ನಮ್ಗೆ ಗೊತ್ತಿರೋ ವಿಷಯ. ಅದು ಈ ತರ ಈ ಈ ಈ ತೋರ್ಬೆರ್ಲು ಇಲ್ಲಿ ಈ ಹೆಬ್ಬೆರಳಿಗೆ ಮೊದಲನೇ ಬಾರಿ ಟಚ್ ಮಾಡ್ಕೋಬೇಕಾಗತ್ತೆ. ಮಧ್ಯ ಬೆರಳು, ಈ ಉಂಗರ ಬೆರಳನ್ನು ನಿಧಾನವಾಗಿ, ಹೆಬ್ಬೆರಳು ಕೊನೆ ಭಾಗದಲ್ಲಿ, ಈ ಮೂರು ಕೊನೆಗಳು ಟಚ್ ಮಾಡಬೇಕಾಗತ್ತೆ.
ಈ ಕಿರುಬೆರಳು ಸ್ಟ್ರೈಟ್ ಆಗಿ ಇಟ್ಕೋಬೇಕಾಗತ್ತೆ. ಈ ತರ ಎರಡು ಕೈಯಲ್ಲಿ ಈ ತರ ಇಟ್ಕೊಂಡು ಈಗ ಹೀಗ್ ಮಾಡಿಕೊಂಡು ಆಮೇಲೆ ತೊಡೆ ಮೇಲೆ ಇಟ್ಕೊಂಡು ಅದು ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ಇದನ್ನು ಅದ್ಭುತವಾದ ಫಲಿತ ಕೊಡತ್ತೆ. ಅಂದ್ರೆ ಒಂದು 10 ಸೆಕೆಂಡ್ ಹೇಳ್ಬೇಕಂದ್ರೆ ಇದು ಪ್ರಯೋಗಪೂರ್ವಕವಾಗಿ ನೋಡಿದಾಗ ಏನ್ ಅರ್ಥ ಆಯ್ತಂದ್ರೆ, ಇದನ್ನು ಅಷ್ಟೇ ಅಲ್ಲಿ ತುರ್ತು ಪಾಯಿಂಟ್ ಆಕುಪ್ರೆಷರ್ ಅಲ್ಲಿ ತುರ್ತು ಪಾಯಿಂಟ್ ಹೇಗಿದೆಯೋ ಇಲ್ಲೂ ಅಷ್ಟೇ ಸ್ನೇಹಿತರೆ, ಇದನ್ನು ಅದ್ಭುತವಾಗಿ ಕೆಲಸ ಮಾಡತ್ತೆ. ಒಂದು 9 ಸೆಕೆಂಡ್ ಇಂದ 10 ಸೆಕೆಂಡ್ ಅಲ್ಲಿ ಇದು ಒಂಥರ ರಿವರ್ಸ್ ಮಾಡತ್ತೆ ಅಂತ, ಅಂದ್ರೆ ತಿರೋಗಮನ ಮಾಡಿಸುತ್ತೆ ಈ ಹೃದಯ ಘಾತನು ಹೃದಯ ತೊಂದರೆಗಳು ಅಂತ. ಈ ಅದ್ಭುತವಾದ ಮುದ್ರ ಕೆಲಸ ಮಾಡುತ್ತೆ, ಇದನ್ನು ದಯವಿಟ್ಟು ಪಾಲನೆ ಮಾಡ್ಕೊಳ್ಳಿ. ಇದು ತುಂಬಾ ಉತ್ತಮ ಪರಿಹಾರ ಸ್ನೇಹಿತರೆ, ಇದು ಮನೆ ಮದ್ದು ಭಾಗವಾಗಿ ಇತ್ತು ಇವತ್ತಿನ ನಾವು ತಿಳ್ಕೊಂಡಿದ್ದು ಸ್ನೇಹಿತರೆ. ಇನ್ನು ಪಿರಮಿಡ್ ಪ್ರಯೋಜನಗಳು ಪ್ರತಿಯೊಂದು ದಿವಸ ನಾವು ತಿಳ್ಕೊತಾ ಇದ್ವಿ. ಇವತ್ತಿನ ಎರಡು ಆಧ್ಯಾತ್ಮಿಕ ಲಾಭ ಮತ್ತೆ ಪ್ರಾಪಂಚಿಕ ಲಾಭಗಳು ಏನಿದೆ ಅಂತ ಇನ್ನೊಂದು ಅಂಶ ತಿಳ್ಕೊಳ ಇವತ್ತು. ಸೊ ಇದರಿಂದ ಇದಾದ್ಮೇಲೆ ನಾವು ಇಂದಿನ ಕಾರ್ಯಕ್ರಮ ಮುಕ್ತಾಯ ಮಾಡೋಣ ಸ್ನೇಹಿತರೆ. ಆಧ್ಯಾತ್ಮಿಕ ಲಾಭ, ಒಂದು ಆಧ್ಯಾತ್ಮಿಕ ಲಾಭ ಅಂದ್ರೆ ಉನ್ನತ ಜೀವಿಗಳೊಂದಿಗೆ ಅಂದ್ರೆ ಸಂಪರ್ಕ ಮಾಡಬಹುದು. ಉನ್ನತ ಜೀವಿಗಳ ಒಂದಿಗೆ ಸಂಪರ್ಕ ಮಾಡುವ ಅಂದ್ರೆ ಯಾರು? ಉನ್ನತ ಮಾಸ್ಟರ್ಸ್ ಸ್ನೇಹಿತರೆ. ಅಂದ್ರೆ ಇತರ ಲೋಕದಲ್ಲಿ, ಆತ್ಮ ಲೋಕದಲ್ಲಿ, ಆತ್ಮ ಪ್ರಪಂಚದಲ್ಲಿರುವಂತ, ಈಗಾಗಲೇ ಅವರು ಈ ದೇಹ ತ್ಯಜಿಸಿ ಆತ್ಮ ಲೋಕಕ್ಕೆ ಸೇರಿರ್ತಾರೆ, ಆತ್ಮ ಪ್ರಪಂಚಗಳಿರ್ತಾರೆ. ಅಂತ ಆ ಮಾಸ್ಟರ್ ಜೊತೆಗೆ ನಾವು ಸಂಪರ್ಕ ಹೊಂದಕ್ಕೆ ಅದ್ಭುತವಾದ ಅವಕಾಶ ಈ ಪಿರಮಿಡ್ ಅಂತ ಇರುತ್ತೆ ಸ್ನೇಹಿತರೆ. ಯಾಕಂದ್ರೆ ಈಗಾಗಲೇ ಇದು ತುಂಬಾ ಮಾಸ್ಟರ್ಸ್ ಎಕ್ಸ್ಪೀರಿಯನ್ಸ್ ಆಗಿದ್ದಾರೆ ಪಿರಮಿಡ್ ಒಳಗಡೆ ಕೂತ್ಕೊಂಡು ಇದು ಮಾಡುವಾಗ. ಒಂದು ಪಾಲ್ ಬ್ರಂಟನ್ ಅಂತ ಸ್ನೇಹಿತರೆ, ಒಂದು ಅದ್ಭುತವಾದ ಅವರು ರಿಸರ್ಚರ್ ಸಂಶೋಧಕರು. ಸೊ ಆ ಸಂಶೋಧನೆ ಮಾಡುವಾಗ ಏನ್ ಮಾಡಿದ್ದಾರೆ, ಒಂದು ನೈಟು ಅವ್ರು ಪರ್ಮಿಷನ್ ತಗೊಂಡು ಈಜಿಪ್ಟ್ ಪಿರಮಿಡ್ ಒಳಗಡೆ ಹೋಗಿದ್ದಾರೆ ಸ್ನೇಹಿತರೆ. ಹೋಗಿ ಆ ಕಿಂಗ್ ಚಾಂಬರ್ ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡುವಾಗ ಅವ್ರು ಏನ್ ಮಾಡಿದ್ರು ಗೊತ್ತಾ, ಅತಿ ವೇಗವಂತವಾಗಿ ಅವ್ರಿಗೆ ಔಟರ್ ಬಾಡಿ ಎಕ್ಸ್ಪೀರಿಯನ್ಸ್ ಬಂದಿದೆ. ಬಾಹ್ಯ ದೇಹದ ಅನುಭವಗಳು ಶುರು ಆಗಿದೆ ಸ್ನೇಹಿತರೆ. ಶುರು ಆಗಿ ಅವರು ಆ ಒಳಗಡೆ ಪೂರ್ತಿ ನೈಟ್ ಅಲ್ಲಿ ಅಲ್ಲೇ ಇದ್ರು. ಅದು ಪರ್ಮಿಷನ್ ತಗೊಂಡು, ಪ್ರತ್ಯೇಕವಾಗಿ ಪರ್ಮಿಷನ್ ತಗೊಂಡು ಒಳಗಡೆ ಪೂರ್ತಿ ನೈಟ್ ಇದ್ರು. ಕಿಂಗ್ ಚಾಂಬರ್ ಅಲ್ಲಿ ಧ್ಯಾನ ಮಾಡಿದ್ರು. ಅತಿ ವೇಗವಂತವಾಗಿ ಔಟರ್ ಬಾಡಿ ಎಕ್ಸ್ಪೀರಿಯನ್ಸ್ ಬಂತು ಅವ್ರಿಗೆ. ಹಾಸ್ಟೆಲ್ ಟ್ರಾವೆಲ್ ಆಯಿತು. ಅಲ್ಲಿ ಇನ್ನೊಂದು ಬೇರೆ ಬೇರೆ ಮಾಸ್ಟರ್ಸ್ ಜೊತೆಗೆ ಅವರು ಕಮ್ಯುನಿಕೇಶನ್ ಮಾಡಿದ್ರು. ಇವೆಲ್ಲಾನು ಇನ್ ಸರ್ಚ್ ಆಫ್ ಇಂಡಿಯಾ ಅಂತ ಒಂದು ಬುಕ್ ಇದೆ, ದಯವಿಟ್ಟು ಓದಿ. ಇನ್ ಸರ್ಚ್ ಆಫ್ ಇಂಡಿಯಾ ಬೈ ಪಾಲ್ ಬ್ರಂಟನ್. ಓಕೆ, ದಯವಿಟ್ಟು ಆ ಬುಕ್ ಓದಿ. ಅದರಲ್ಲಿ ಪೂರ್ತಿ ಅವರು ಆ ಪಿರಮಿಡ್ ಒಳಗಡೆ ಏನು ಸಮಯ ಅವರು ಅಲ್ಲಿ ಸ್ಪೆಂಡ್ ಮಾಡಿದ್ರೋ, ಆ ಸಮಯ ಪೂರ್ತಿ ಏನೇನಾಗಿದೆ, ಏನೇನು ಅನುಭವಗಳಾಗಿದೆ, ಎಲ್ಲಾನು ಅದರಲ್ಲಿ ಆ ಬುಕ್ಕಲ್ಲಿ ಬರೆದಿದ್ದಾರೆ ಸ್ನೇಹಿತರೆ. ಇದು ಅದ್ಭುತವಾದ ವಿಷಯಗಳು. ಸೊ ಈ ತರ ಈ ಉನ್ನತ ಜೀವಿಗಳೊಂದಿಗೆ ಸಂಪರ್ಕ ಮಾಡಬೇಕು ಅಂದ್ರೆ ಪಿರಮಿಡ್ ಒಳಗಡೆ ಧ್ಯಾನ ಮಾಡೋದು, ಪಿರಮಿಡ್ ಕೆಳಗಡೆ ಕೂತ್ಕೊಂಡು ಧ್ಯಾನ ಮಾಡೋದು ತುಂಬಾ ಉತ್ತಮ. ಈ ಪಿರಮಿಡ್ ಶಕ್ತಿಯನ್ನು ಬಳಸ್ಕೊಂಡು ಧ್ಯಾನ ಮಾಡೋದು ಅತ್ಯುತ್ತಮ ಉತ್ತಮವಾಗಿ ಕೆಲಸ ಮಾಡುತ್ತೆ. ವೇಗವಂತವಾಗಿ ನಾವು ಈ ಉನ್ನತ ಜೀವಿಗಳ ಜೊತೆಗೆ, ಈ ಉನ್ನತ ಮಾಸ್ಟರ್ ಜೊತೆಗೆ, ಹೈಯರ್ ಮಾಸ್ಟರ್ಸ್ ಅಂತ ಯಾರಿದಾರೋ, ಈ ಹೈಯರ್ ಸ್ಪಿರಿಚುವಲ್ ಮಾಸ್ಟರ್ಸ್ ಯಾರಿದಾರೋ, ಅವರೆಲ್ಲರ ಜೊತೆಗೆ ನಾವು ಸಂಪರ್ಕ ಮಾಡಕ್ಕೆ ವೇಗವಂತವಾಗಿ ಮಾಡಬಹುದು. ಆ ಸಂಪರ್ಕ ಹೊಂದಬಹುದು, ಅವಕಾಶ ತುಂಬಾ ಅದ್ಭುತವಾಗಿ ವೇಗವಂತವಾಗಿ ಆಗತ್ತೆ. ಯಾವುದರಿಂದ? ಪಿರಮಿಡ್ ಶಕ್ತಿಯಿಂದ. ದಯವಿಟ್ಟು ಬಳಸ್ಕೊಳ್ಳಿ ಸ್ನೇಹಿತರೆ. ಆಮೇಲೆ ಎರಡನೇದು, ಈ ಪ್ರಾಪಂಚಿಕ ಲಾಭ ಏನಪ್ಪಾ, ಶಾರೀರಿಕ ಲಾಭ ಏನಪ್ಪಾ ಅಂದ್ರೆ, ನಮ್ಮ ಅಧಿಕ ರಕ್ತ ಒತ್ತಡವನ್ನು ಕಡಿಮೆ ಮಾಡತ್ತೆ ಸ್ನೇಹಿತರೆ. ಈ ಅಧಿಕ ರಕ್ತ ಒತ್ತಡ ಏನಿದೆಯೋ, ತುಂಬಾ ಜನ ಹೈ ಬಿ ಪಿ ಹೈ ಪ್ರೆಷರ್ ಅನುಭವಿಸ್ತಾ ಇರ್ತಾರೆ. ಸೊ ಈ ಹೈ ಬಿ ಪಿ ಇರೋರು, ಅಧಿಕ ರಕ್ತ ಒತ್ತಡ ಇರೋರು ಏನ್ ಮಾಡಬೇಕು, ಪಿರಮಿಡಿಂದ ಶಕ್ತೀಕರಣ ಮಾಡುವಂತ ನೀರು ಕುಡಿಬೇಕಾಗತ್ತೆ. ಆ ಪಿರಮಿಡ್ ಮೇಲೆ ಇಟ್ಕೊಂಡು ಕೆಳಗಡೆ ಕೂತ್ಕೊಂಡು ಧ್ಯಾನ ಮಾಡಬೇಕಾಗತ್ತೆ ಸ್ನೇಹಿತರೆ. ಸೊ ಈ ತರ ಮಾಡ್ತಾ ಹೋದ್ರೆ ಖಂಡಿತವಾಗಿ, ಇನ್ನು ಯಾವುದೇ ಆಹಾರ ಧಾನ್ಯಗಳಿದ್ರೆ ಅದ್ರ ಮೇಲೆ ಪಿರಮಿಡ್ ಇಡೋದು, ಶಕ್ತೀಕರಣ ಮಾಡ್ಕೊಳ್ಳೋದು, ಇಂಥ ಯಾವುದೇ ಮಾಡಿ ಪಿರಮಿಡ್ ಶಕ್ತಿ ಬಳಸ್ಕೊಳ್ಳಿ. ಪಿರಮಿಡ್ ಕೆಳಗಡೆ ಕೂತ್ಕೊಂಡು ಧ್ಯಾನ ಮಾಡಿ, ಆವಾಗ ವೇಗವಂತವಾಗಿ ಈ ಹೈ ಬಿ ಪಿ ದಿಂದ ಆಚೆ ಕಡೆ ಬರುವಂತ ಅವಕಾಶ ಅದ್ಭುತವಾಗಿದೆ. ಅಧಿಕ ರಕ್ತ ಒತ್ತಡವನ್ನು ಕಡಿಮೆ ಮಾಡ್ಕೋಬಹುದು, ವೇಗವಂತವಾಗಿ ಆಚೆ ಕಡೆ ಬರೋ ಸ್ನೇಹಿತರೆ. ಅದಕ್ಕೆ ಇದೊಂದು ಶಾರೀರಿಕ ಲಾಭ ಅಂತ ಇದು ತಿಳ್ಕೊಳ್ಳಿ, ಇದನ್ನು ಪಾಲನೆ ಮಾಡಿ. ಸೊ ಅದಕ್ಕೆ ಪ್ರತಿ ದಿವಸ ಪ್ರತಿ ಕ್ಷಣ ಯಾವಾಗ ಸಾಧ್ಯವಾಗುತ್ತೋ ಪಿರಮಿಡ್ ಧ್ಯಾನ ಮಾಡಿ, ಪಿರಮಿಡ್ ಶಕ್ತಿನೇ ಬಳಸ್ಕೊಂಡು, ಸೊ ನಾವು ಈ ತರ ಈ ಅದ್ಭುತವಾದ ಈ ಲಾಭಗಳು ಪಡೆಯಬಹುದು ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನು ಈಗ ಮುಕ್ತಾಯ ಮಾಡೋಣ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು ಮತ್ತೆ ನಮಸ್ತೆ.